ഹായ് എവറിവൺ, വെൽക്കം ബാക്ക് ടു മൈ യൂട്യൂബ് ചാനൽ. എല്ലാ ഹത്തനേ ഹന്നെരണ്ടേ തരഗതി വിദ്യാർത്ഥികളിലെ നമ്മ ചാനലിലേക്ക് സ്വാഗത. ഇല്ല നിമി ഗൊത്തിരോ ഹത്തനേ തരഗതി മത്ത ഹന്നെരണ്ടേ തരഗതി ഫൈനൽ പരീക്ഷ 2023 ഇതര ബഗ്ഗെ ഒന്ന് മാഹിതി തിരിച്ചുകൊടുത്തേനെ. ചാനലിലേക്ക് നീ ഒന്ന് സബ്സ്ക്രൈബ് ആകുമ്പോൾ വീഡിയോ ഇഷ്ടം ലൈക്ക് മാഡോ. നിമി ഗൊത്തിരോ ആൾറെഡി ടൈം ടേബിൾ കൂട ഡ്രാഫ്റ്റ് 24 കൂട പ്രകട മാറ്റിദ്ദാരെ. എസ് എൽ സി ബന്ധപ്പെട്ട് ഏപ്രിൽ 1 ശുരു ആകുമ്പോൾ, അതേ രീതി പി എസ് സി ബന്ധപ്പെട്ട് അത് കൂട ಮಾರ್ಚ್ ತಿಂಗಳಲ್ಲಿ ಶುರುವಾಗುವ ಸಾಧ್ಯತೆ ಇದೆ. ನಿಮಗೆ ಗೊತ್ತಿರೋ ಹಾಗೆ ವರ್ಷ ನಿಮಗೆ ಕಳೆದ ವರ್ಷ 2-3 ವರ್ಷದಿಂದ ಕೋವಿಡ್ನಲ್ಲೇ ನಿಮಗೆ ಪಿ ಯು ಸಿ ಪರೀಕ್ಷೆ ದರೀತಿ ಎಸ್ ಎಲ್ ಸಿ ಪರೀಕ್ಷೆ ಕೆಲವೊಂದು ಡಿಲೇ ಆಯಿತು. ಬಟ್ ನಿಮಗೆ ಗೊತ್ತಿರೋ ಹಾಗೆ ಈ ವರ್ಷ ಅಂದರೆ 2023 ಸಾಲಿನಲ್ಲಿ ನಿಮಗೆ 2023ಕ್ಕೆ ನಿಮಗೆ ಕರ್ನಾಟಕ ವಿಧಾನಸಭೆ ಎಲೆಕ್ಷನ್ ಇದೆ. ಎಲೆಕ್ಷನ್ ಇರೋ ಕಾರಣ ನಿಮಗೆ ಬೇಗ ನಿಮಗೆ ಪರೀಕ್ಷೆ ಮಾಡ್ತಾರೆ ಸಾಧ್ಯತೆ ಕೂಡ ಇದೆ. ಅದರಂತೆ ಎಲೆಕ್ಷನ್ ಇರೋ ಕಾರಣ ನಿಮಗೆ ಮಾಡ್ತಾರೆ. ಇಲ್ಲಿ ಮೇಯ್ನಾಗಿ ವಿದ್ಯಾರ್ಥಿಗಳು ಬೇಗ ತಯಾರಿ ಮಾಡೋಕ್ಕಾಗುತ್ತೆ. ಇನ್ನು ಸಾಕಷ್ಟು 2-3-4 ಮಂತ್ ಅಷ್ಟೇ ಟೈಮ್ ಇರೋದು ಕಾಲಾವಕಾಶ. ನೀವು ಪರೀಕ್ಷೆಗೆ ತಯಾರಾಗಬೇಕಾಗುತ್ತೆ. ಈಗ ಸಿಕ್ಕರ ಮಾಹಿತಿ ಪ್ರಕಾರ ಅರೌಂಡ್ ಮಾರ್ಚ್ ತಿಂಗಳ ಎಂಡಷ್ಟೊತ್ತಿಗೆ ನಿಮಗೆ ದ್ವಿತೀಯ ಪಿ ಸಿ ಪರೀಕ್ಷೆ ಮುಗಿಯುವ ಸಾಧ್ಯತೆ ಇದೆ. ಏಪ್ರಿಲ್ ತಿಂಗಳಲ್ಲಿ ನಿಮ್ಮದು ಏಪ್ರಿಲ್ 15th ಒಳಗೆ ನಿಮ್ಮದು ಎಸ್ ಎಲ್ ಸಿ ಎಕ್ಸಾಮ್ ಕೂಡ ಮುಗಿಸಿ ನಂತರ ರಿಸಲ್ಟ್ ಡೇಟ್ ಪ್ರಕಟ ಮಾಡುವ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳು ತಯಾರಾಗಿ ಮಾರ್ಚ್ ತಿಂಗಳಲ್ಲಿ ಪಿ ಯು ಸಿ ಎಕ್ಸಾಮ್, ಏಪ್ರಿಲ್ ತಿಂಗಳಲ್ಲಿ ಏಪ್ರಿಲ್ ಫಸ್ಟ್ ವೀಕ್ನಲ್ಲಿ 10th 10th ತರಗತಿ ಎಕ್ಸಾಮ್ ಮಾಡುವ ಸಾಧ್ಯತೆ ಹೆಚ್ಚಿದೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್.